श्रीगुरुभ्यो नमः हरिहि वो सह नववतो सह नो भुनक्तो सहवीर्यङ्करवहै तेजस्विनावधीतमस्तु मा विद्विषावहै ओम शांति 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 ओम नारायणं पद्मभुवम वसिष्ठं शक्तिंच तत्पुत्र पराशरंच व्यासं शुकं गौडपदं महांतं गोविंद योगेंद्र मठस्य शिष्यं श्री शंकराचार्य मठस्य पद्मपादंच शिष्यम् तं तोटकं वार्तिककारमन्यान अस्मद्गुरून् सन्ततमानतोऽस्मि शङ्करं शङ्कराचार्यं केशवम् बादरायणम् सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं शङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाशिवसमारम्भां शङ्कराचार्यमध्यमां तस्मदाचार्यपर्यन्तां वन्दे गुरुपरम्पराम् ओम नमो नमो ब्रह्मादिभ्यों ब्रह्म विद्यासदायकर्तृभ्यों वंशिभ्यों नमो महद्यो नमो गुर्भ्योप्लवरि प्रज्ञान घन प्रत्यग्ठ ब्रह्मस्मे ब्रह्मस्मी भगवो ब्रह्म श्रीम्छंकत्ज्यपादसगुभ्यो नम श्रीश्री सरस्वती सरस्वतीसद्गुभ्यो नम यो ब्रह्मण विदधाति पूर्व यो वै वेदाश प्रशिण तस्म तेवत्मबुद्धि प्रकाश मुई शरण प्रपद्ये ओम शांति 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 अग्रे उपस्थिता सर्वेशा जिज्ञासूना हाद स्वागत व्याहरामी इदानीतन चिंतन विषय श्रीमद्भगवद्गीता शांक्यं इदानीं विचारयामः ಎಲ್ಲರಿಗೂ ನಮಸ್ಕಾರ ಈ ದಿನದ ಚಿಂತನೆಯ ವಿಷಯ ಶ್ರೀಮದ್ ಭಗವದ್ಗೀತಾ ಶಾಂಕರ ಭಾಷ್ಯ ಅದರಲ್ಲಿ ಹದಿನೈದನೆಯ ಅಧ್ಯಾಯ ಪುರುಷೋತ್ತಮ ಯೋಗ ಅದರಲ್ಲಿ ಆ ಏಳನೆಯ ಶ್ಲೋಕದ ಕಡೆಯ ಭಾಗವನ್ನ ನಾವು ವಿಚಾರ ಮಾಡ್ತಾ ಇದ್ದೇವೆ ವಿಚಾರ ಮಾಡೋಣ ಓ अथ श्रीमद्भगवद्गीता शास्त्रे पुरुषोत्तमयो नाम पञ्चदशोध्ययः ॐ नारायण परो व्यक्तात् अण्डमव्यक्तं संभवं अण्डस्य अन्तस्विमे लोकाः सप्तद्वीपाक्षमेदिनी श्री भगवानुमाचा ममैं वामशोजी वलोके जीवभूतसनातनम मन शृङ्गारिंद्रियानि प्रकृतिस्थाने कर्षते श्री भगवानुमाचा ममैं वामशोजी ಜೀವಭೂತ ಸನಾತನ ಮನಃಷ್ಠಾನೀಂದ್ರಿಯಣೀ ಪ್ರಕೃತಿ ಸ್ಥಾನಿ ಕರ್ಷತೆ ಶ್ಲೋಕ ಇದಕ್ಕೆ ಪರಿಚ್ಛೇದ ಅನ್ವಯ ಅನ್ವಯಾರ್ಥ ಮತ್ತು ಮಾ ಭಾಷ್ಯ ಭಾಗ ಸ್ವಚ್ಛ ಎಲ್ಲವೂ ಕೂಡ ಆಗಿತ್ತು ಇದರ ಒಂದು ಪೂರ್ವಾನ್ವಯವನ್ನು ಸಂಬಂಧವನ್ನು ನೋಡಿಬಿಡೋಣ ಮುಂದಿನ ಯಾಕೆಂದ್ರೆ ಮುಂದಿನ ಭಾಗ ಆ ಒಂದು ಭಾಷ್ಯಭಾಗ ನಮಗೆ ಅರ್ಥವಾಗಬೇಕಾದರೆ ಆ ಒಂದು ಹಿಂದಿನ ಒಂದು ಅಂಶ ನಮ್ಮ ಚೆನ್ನಾಗಿ ನಮ್ಮ ಸ್ಮೃತಿಯಲ್ಲಿ ಇರಬೇಕು ಇಲ್ಲಿಯವರೆಗೆ ಏನು ಹೇಳಿದ್ರು ಈ ಶ್ಲೋಕದ ಪೂರ್ವಾರ್ಧಕ್ಕೆ ಅರ್ಥವನ್ನ ಆಚಾರ್ಯರು ಮಾಡಿದ್ರು ಮೊಟ್ಟ ಮೊದಲಿಗೆ ಪೂರ್ವಾರ್ಧಕ್ಕೆ ಆಶ್ ಇದಕ್ಕೆ ಅರ್ಥವನ್ನು ಮಾಡಿದ್ರು ಏನು ಈ ಒಂದು ಜೀವಲೋಕೆ ಅಂದರೆ ಈ ಮನುಷ್ಯ ಲೋಕದಲ್ಲಿ ಅಂದರೆ ಜೀವ ಇರತಕ್ಕಂಥ ಎಲ್ಲ ಲೋಕದಲ್ಲಿಯೂ ಕೂಡ ಅಂತ ಅರ್ಥ ಮನುಷ್ಯ ಲೋಕದಲ್ಲಿ ಇಂತಲೇ ಏನು ಅರ್ಥ ಆಗಬೇಕಾದಿಲ್ಲ ಆದರೆ ನಾವು ಇಲ್ಲಿ ವಿಚಾರ ಮಾಡ್ತಾ ಇರೋದ್ರಿಂದ ಹೇಳ್ಬೋದು ಅಷ್ಟೇನಂತ ಇಲ್ಲ ಆದರೆ ಎಲ್ಲ ಎಲ್ಲೆಲ್ಲಿ ಜೀವಗಳಿದೆ ಜೀವರಿದ್ದಾರೆ ಅಲ್ಲೆಲ್ಲ ಜೀವರುಗಳು ಲೋಕ ಅಂದರೆ ಅವರು ತಮ್ಮ ಕರ್ಮ ಫಲಗಳನ್ನು ಅನುಭವಿಸೋದಕ್ಕೆ ಯೋಗ್ಯವಾದ ಒಂದು ಭೂಮಿಕೆ ಅಲ್ಲೆಲ್ಲವೂ ಕೂಡ ನಾನು ಜೀವಭೂತ ಅಂದರೆ ಅವರೆಲ್ಲರ ಸ್ವರೂಪವಾಗಿದ್ದುಕೊಂಡು ನಾನು ಏನಾಗಿದ್ದೇನೆ ಅಲ್ಲಿಯೇ ಇದ್ದೇನೆ ಅಂತ ಹೇಳಿದ ಪರಮಾತ್ಮ ಇಲ್ಲಿ ಒಂದು ಸಂಶಯ ಬಂತು ನೋಡಿ ಮಮೈವ ಅಂತಂದ್ರೆ ಏನು ಮಮಯಮ ಅಂತಂದರೆ ಮೊಟ್ಟ ಮೊದಲಿಗೆ ವಾಸುದೇವ ನಾರಾಯಣ ಅಂತಂತಂದರೆ ಆಚಾರ್ಯರು ಕೂಡ ಮಮೈವ ಪರಮಾತ್ಮನಃ ನಾರಾಯಣಸ್ಯ ಅಂತಲೇ ಹಾಕಿದ್ದಾರೆ ಕೆಲವು ಕಡೆ ವಾಸುದೇವಸ್ಥ ಅಂತ ಹಾಕ್ತಾರೆ ಇರಲಿ ಈ ಒಂದು ನಾರಾಯಣ ಪರಮಾತ್ಮ ಅಂತಕ್ಕಂಥ ನನ್ನ ಅಂಶ ಅಂದರೆ ನನ್ನ ಒಂದು ಭಾಗ ಯಾವುದೋ ಒಂದು ಭಾಗ ಒಂದು ಭಾಗ ಅದು ಏನಾಗಿದೆ ಈ ಜೀವಲೋಕದಲ್ಲಿ ಈ ಜೀವಿಗಳು ತಮ್ಮ ಕರ್ಮಫಲವನ್ನು ಅನುಭವಿಸುವುದಕ್ಕೆ ಇರತಕ್ಕಂತಹ ಈ ಒಂದು ಆಶ್ರಯದಲ್ಲಿ ಎಲ್ಲ ಜೀವರುಗಳ ಸ್ವರೂಪನಾಗಿದ್ದುಕೊಂಡು ಮತ್ತೆ ನಾನು ಏನು ಮಾಡ್ತಾ ಇದ್ದೇನೆ ಅಲ್ಲಿ ಆ ಒಂದು ಅವರು ವ್ಯಾಪಾರ ಮಾಡೋದಕ್ಕೆ ಅನುಕೂಲವಾಗಿ ಅಲ್ಲಿದ್ದೇನೆ ಅಂತ ಹೇಳಿದೆ ಭಗವಂತ ಇಲ್ಲಿ ಮಮೈವಾಂಶೋ ಜೀವಲೋಕೆ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸಮಂಜಸ ಯಾಕೆ ಮಮೈವಾಂಶ ಅಂದರೆ ನನ್ನ ಅಂಶ ಅಂತ ಹೇಳಿಬಿಟ್ಟ ಪರಮಾತ್ಮ ಪರಮಾತ್ಮನ ಅಂಶ ಅಂತಂದ್ರೆ ಯಾವುದು ಪರಮಾತ್ಮನ ಲಕ್ಷಣ ಯಾವುದು ಅಂತಂದರೆ ಅದು ಅವನು ಅಕರ್ತ ಮತ್ತೆ ಅಭೋಕ್ತ ತಾನೆ ಈ ಅಕರ್ತೃತ್ವ ಅಭೋಕ್ತೃತ್ವ ಅಂತಕ್ಕಂಥದ್ದು ಜೀವರುಗಳಿಗೂ ಕೂಡ ಒಂದು ವೇಳೆ ಅದೇ ಪರಮಾತ್ಮನ ಅಂಶವಾಗಿದ್ದರೆ ಇವರಿಗೂ ಕೂಡ ಆ ಅಕರ್ತೃತ್ವ ಮತ್ತೆ ಅಭೋಕ್ತೃತ್ವ ಅಂತಕ್ಕಂಥದ್ದು ಇರಬೇಕಾಗಿತ್ತು ಆದರೆ ಎಲ್ಲೂ ಕಂಡಿಲ್ಲ ಜೀವರುಗಳು ಇರತಕ್ಕಂಥದ್ದು ಯಾವುದು ಅವರು ಭೋಕ್ತೃ ಭೋಕ್ತೃಗಳವರು ಹೌದ್ತಾನೆ ಮತ್ತು ಕರ್ತೃಗಳು ಕರ್ಮವನ್ನು ಮಾಡ್ತಾರೆ ಫಲವನ್ನು ಅನುಭವಿಸ್ತಾರೆ ಇದು ಎಲ್ಲ ಇರತಕ್ಕಂಥ ವಿಚಾರ ಇನ್ನು ಮಮೈಮ ಅಂತ ಪರಮಾತ್ಮ ಹೇಳೋದನ್ನಲ್ಲ ಅದಕ್ಕೆ ನೀವು ಹೇಳದ ಹಾಗೆ ಈ ಅರ್ಥವನ್ನು ಮಾಡಬಾರದು ಬೇರೆ ಅರ್ಥವನ್ನು ಮಾಡಬೇಕು ಅಂತ ಹೇಳಿಬಿಟ್ಟ ಯಾಕೆ ಈ ಒಂದು ಅನುಸೂತೆ ಬರೀಬೇಕಾಗಿತ್ತು ಆ ಲಕ್ಷಣ ಬಂದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟು ನೋಡಪ್ಪ ಈ ಉದಾಹರಣೆಯಂತೆ ಹೇಗೆ ನನ್ನ ಅಂಶವು ಈ ಜೀವನಗಳೆಲ್ಲ ಇದ್ದಾರಲ್ಲ ಅವರೆಲ್ಲ ಕೂಡ ನನ್ನ ಅಂಶವೇ ಆಗಿ ಇಲ್ಲಿ ಈ ಒಂದು ಕರ್ಮಭೂಮಿಯಲ್ಲಿ ಇದ್ದಾರೆಯೋ ಹಾಗೆ ಅಂತ ಅನ್ನೋದಕ್ಕೆ ದೃಷ್ಟಾಂತವನ್ನು ಕೊಟ್ಟ ಯಾವುದು ಈ ಜಲಸೂರ್ಯಕ ದೃಷ್ಟಾಂತ ಆ ಒಂದು ದೃಷ್ಟಾಂತವನ್ನು ಕೊಟ್ಟು ಆಮೇಲೆ ಘಟ ಮಹಾಕಾಶ ಘಟಾಕಾಶ ದೃಷ್ಟಾಂತ ಇದನ್ನು ಕೊಟ್ಟಿದ್ದ ಇದನ್ನು ಕೊಟ್ಟರೆ ಏನಾಯಿತು ಕೊಟ್ಟು ನೋಡಪ್ಪ ಈ ತರಹ ನನ್ನ ಅಂಶ ಅಂತಂದರೆ ಈಗ ಒಂದು ಮಡಿಕೆ ಇದೆ ಆ ಮಡಿಕೆ ಒಳಗಿರತಕ್ಕಂಥ ಆಕಾಶ ಇದೆ ಅದು ಯಾವುದರ ಅಂಶ ಅದು ಮಹಾಕಾಶದ ಅಂಶ ಹೌದಾನೆ ತಾನೆ ಘಟ ಘಟಾಕಾಶ ಬೇರೆ ಅದರ ಉಪಯೋಗವೇ ಬೇರೆ ಪಟಾಕ ಪರಮಾರ್ಥಾಕಾಶನ ಬೇರೆ ಅದರ ಉಪಯೋಗವೇ ಬೇರೆ ಹಾಗಿರುವಾಗ ಏನಾಗುತ್ತೆ ಇದು ಈ ಘಟಾಕಾಶ ಅಂತ ಇದೆಯಲ್ಲ ಅದನ್ನ ಒಂದು ಅಂಶ ಮಹಾಕಾಶದ ಒಂದು ಅಂಶ ಅಷ್ಟೆ ಯಾತಕ್ಕೆ ಅಂತಂದರೆ ಆ ಘಟ ಅಂತಕ್ಕಂಥದ್ದು ಏನಾದರೂ ಒಡೆದೋಗಿಬಿಟ್ರೆ ಹೋಗಿಬಿಟ್ರೆ ಘಟೆ ನಾಶೆ ಘಟ ನಾಶವಾಗಿಬಿಟ್ರೆ ಏನಾಗುತ್ತೆ ಆವಾಗ ಘಟಾಕಾಶವೂ ಅಪಿ ವಿನಶ್ಯತಿ ಹೋಗುತ್ತಾನೆ ಘಟಾಕಾಶವೂ ಹೋಯಿತು ಏನಾಗುತ್ತೆ ಆವಾಗ ಆ ಪರಮಾತ್ಮನ ಹೋಗಿ ಸೇರಿಕೊಂಡು ಬಿಡ್ತು ಹೀಗೆ ನಿಜವಾಗಿ ನೋಡಿದರೆ ಪರಮಾರ್ಥ ದೃಷ್ಟಿಯಿಂದ ಆ ಒಂದು ಘಟಾಕಾಶ ಅಂತಕ್ಕಂಥ ಒಂದು ತತ್ವೇ ಇರಲಿಲ್ಲ ಕೇವಲ ಉಪಾರಿ ಸಂಬಂಧದಿಂದ ಮಾತ್ರ ತೋರ್ತಾಯಿತ್ತು ಅಂತ ಹೇಳಿ ಮತ್ತು ಈ ಜಲಸೂರ್ಯಕ ದೃಷ್ಟಾಂತವನ್ನು ಕೊಟ್ಟು ಅದನ್ನು ಹೇಳಿದರು ಈಗ ಅದಕ್ಕೆ ಏನು ಹೇಳಿದ್ದ ಪೂರ್ವ ಪಕ್ಷಿ ನೋಡಿ ಸ್ವಾಮಿ ನೀವು ದೃಷ್ಟಾಂತ ಕೊಟ್ಟುಬಿಟ್ಟು ಹೇಳಿದ್ರಲ್ಲ ದೃಷ್ಟಾಂತ ಏನೋ ಒಂದು ಅಂಶ ಚೆನ್ನಾಗಿದೆ ಆದರೆ ಆ ದೃಷ್ಟಾಂತವೇ ಸರಿಯಲ್ಲ ಅಂತ ಹೇಳಿಬಿಟ್ಟ ಯಾಕೆ ದೃಷ್ಟಾಂತ ಸರಿ ಇಲ್ಲ ಅಂತ ಹೇಳಿದ್ದ ಅಲ್ಲ ಸ್ವಾಮಿ ಮೈ ಪರಮಾತ್ಮನ ದೃಷ್ಟಾಂತ ನೀವು ಕೊಟ್ರಿ ಆ ಪರಮಾತ್ಮ ಯಾರು ಅವನು ಅಮೂರ್ತ ಸ್ವರೂಪ ಅಲಿಂಗಿ ಅವನು ಹೋಗ್ತಾನೆ ಆದರೆ ಜೀವ ನೀವು ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಿಬಿಟ್ರೆ ಅದು ಹೋಲಿಕೆ ಮಾಡುವಂಥ ಒಂದು ತತ್ವಗಳೇ ಅಲ್ಲ ಎರಡೂ ಕೂಡ ಯಾಕೆಂದರೆ ಒಂದಕ್ಕೊಂದು ವಿರುದ್ಧವಾದದ್ದು ಅದನ್ನು ಹೋಲಿಕೆ ಹೇಗೆ ಮಾಡ್ತೀರಾ ಸಾಮ್ಯ ಇದ್ದರೆ ಹೋಲಿಕೆ ಮಾಡಬಹುದು ಆದ್ದರಿಂದ ನಿಮ್ಮ ದೃಷ್ಟಾಂತ ಕೊಟ್ರಲ್ಲ ಅದು ಸರಿ ಇಲ್ಲ ಅಂತ ಅಂದ್ಬಿಟ್ಟ ಅದಕ್ಕೆ ಆಚಾರ್ಯರು ಒಂದು ಒಂದು ಉತ್ತಮವಾದ ಒಂದು ತೀಕ್ಷ್ಣವಾಗಿರತಕ್ಕಂಥ ಒಂದು ಉತ್ತರವನ್ನು ಕೊಟ್ಟರು ಏನಪ್ಪ ನೋಡಿ ನಾವು ದೃಷ್ಟಾಂತವನ್ನು ಕೊಟ್ವಿ ದೃಷ್ಟಾಂತವನ್ನು ಕೊಟ್ಟ ಮಾತ್ರಕ್ಕೆ ದೃಷ್ಟಾಂತದ ಎಲ್ಲ ಅಂಶಗಳೂ ಕೂಡ ಇದರಲ್ಲಿ ಇರಬೇಕು ಅಂತ ಏನು ಇಲ್ಲ ಕೆಲವು ಅಂಶಗಳು ಮಾತ್ರ ನಾವು ಅದನ್ನು ತಗೋಬೇಕು ಯಾವುದರ ವಿವಕ್ಷಿತವಾಗಿದೆಯೋ ಅದನ್ನು ಗ್ರಹಿಸಿ ತೆಗೆದುಕೊಳ್ಳಬೇಕೇ ಹೊರತು ಎಲ್ಲ ದೃಷ್ಟ ಪೂರ್ಣವಾಗಿ ಆ ದೃಷ್ಟಾಂತದ ಎಲ್ಲ ಅಂಶಗಳನ್ನು ತೆಗೆದುಕೊಂಡು ಬಿಟ್ಟರೆ ದೃಷ್ಟಾಂತ ಮತ್ತು ದಾರ್ಷ್ಟಾಂತಿಕ ಎಂಬ ಭೇದವೇ ಹೋಗಿಬಿಡುತ್ತದೆ ಅಂತ ಹೇಳಿದ್ರು ಒಳ್ಳೆಯ ದೃಷ್ಟ ಹೌದ ಹಾಗಾದರೆ ನಾವು ಯಾವುದನ್ನು ತಗೋಬೇಕು ಆ ದೃಷ್ಟಾಂತದಲ್ಲಿ ಜಲಸೂರ್ಯಕ ದೃಷ್ಟಾಂತದಲ್ಲಿ ಯಾವ ಅಂಶವನ್ನು ತೆಗೆದುಕೊಳ್ಬೇಕಾಗಾರೆ ಅದನ್ನು ಹೇಳಿ ಅಂಶ ಹೇಳಿದ್ರೆ ಓ ಅದನ್ನು ಹೇಳ್ತೇವಪ್ಪ ಅಂತ ಹೇಳಿ ವೃದ್ಧಿ ಹ್ರಾಸ ಭಾಗ್ತಾ ವೃದ್ಧಿ ಮತ್ತು ಹ್ರಾಸ ಇವುಗಳೆರಡನ್ನೂ ಕೂಡ ಇವುಗಳನ್ನು ಹೊಂದಿರತಕ್ಕಂಥದ್ದು ಅವುಗಳನ್ನು ಉಳ್ಳಂಥದ್ದು ಯಾವುದು ಆ ಜಲಸೂರ್ಯಕ ಜಲದಲ್ಲಿ ಕಾಣ್ತಾ ಇರತಕ್ಕಂಥ ಸೂರ್ಯಕ್ಕೆ ಅವನಿಗೆ ವೃದ್ಧಿನೂ ಉಂಟು ಮತ್ತು ಹ್ರಾಸವೂ ಉಂಟು ಹೇಗೆ ಅದು ಇದೆಯೋ ಏನು ಆ ಜಲಸೂರ್ಯಕಕ್ಕೆ ವೃದ್ಧಿ ಕ್ರಾಸವಿದ್ದರೂ ಕೂಡ ವೃದ್ಧಿಗ್ರಾಸ ಏನು ದೊಡ್ಡಾಗತಕ್ಕಂಥದ್ದು ಚಿಕ್ಕಾಗ್ತಕ್ಕಂಥದ್ದು ಹೌದು ತಾನೆ ಅದು ಅಂದರೆ ಆ ಒಂದು ನೀರು ಹೇಗಿರುತ್ತೆ ಸ್ವಭಾವ ಅದರಂತೆ ತೋರುತ್ತೆ ಅಂತ ಅರ್ಥ ಅಷ್ಟೆ ನೀರು ಚಲ ಚಲಿಸ್ತಾ ಇದ್ರೆ ಚಲಿಸ್ತಾ ಇರತಕ್ಕಂಥ ಈ ಕಡೆ ಇದೆ ಆ ಕಡೆ ಇದೆ ಏನು ನಿಶ್ಚಲವಾಗಿದೆ ನಿಶ್ಚಲವಾಗಿರುತ್ತೆ ಆದರೆ ಆ ಸೂರ್ಯ ಇದ್ದಾನಲ್ಲ ಯಾವುದು ಬಿಂಬ ಸೂರ್ಯ ಇದು ಪ್ರತಿಬಿಂಬ ಸೂರ್ಯ ಜಲಸೂರ್ಯಕದಲ್ಲಿ ಅದು ಬಿಂಬ ಸೂರ್ಯ ಇದ್ದಾನಲ್ಲ ಅದಕ್ಕೆ ಯಾವ ಚಲನೆಯೂ ಇಲ್ಲ ಅದು ಕೂಟಸ್ಥನಿತ್ಯ ಹೌದಾನೆ ಆದರೆ ಜಲಸೂರ್ಯಕ ಮಾತ್ರ ಅವನಿಗೆಲ್ಲ ಚಲನೆಯೂ ಉಂಟು ಅಂದು ಮಾತ್ರಕ್ಕೆ ಆ ಒಂದು ಪರಮಾರ್ಥವಾಗಿರ್ತಕ್ಕಂಥ ಸೂರ್ಯನಿಗೆ ಅವನಿಗೆ ಚಲನೆ ಇದೆಯಾ ಅವನು ಯಾವತ್ತು ಕೂಟಸ್ಥನಿತ್ಯ ಆ ಅಂಶವನ್ನು ತೆಗೆದುಕೊಳ್ಳಬೇಕು ಅಷ್ಟೇ ಅಂತ ಹೇಳಿ ಅವನಿಗೆ ಸಮಾಧಾನವನ್ನು ಹೇಳಿದರು ಇಷ್ಟು ಇದು ಪೂರ್ವ ಭಾಗಕ್ಕೆ ಸಂಬಂಧಪಟ್ಟ ಒಂದು ವಿಚಾರವಾಯಿತು ಆಗಿತ್ತು ಈಗ ಇದರ ಒಂದು ಉತ್ತರಾರ್ಧಕ್ಕೆ ಸಂಬಂಧಪಟ್ಟ ಒಂದು ವಿಚಾರ ಯಾವುದದು ಗೃಹಿತ್ವೈತಾನಿ ಸಂಜ್ಞಾತಿ ವಾಯುರ್ಗಂಧಾನಿ ವಾಷಯ ಅಂತಕ್ಕಂಥದ್ದು ಹಾ ಈ ಭಾಗವನ್ನು ವಿಚಾರ ಮಾಡಬೇಕಾಗಿದೆ ವಿಚಾರ ಮಾಡೋಣ ಒಂಬೈನೂರ ಮೂರನೆಯ ಭಾಗ ಒಂಬೈನೂರ ಮೂರು ನಾನು ನಿರವಯವಸ್ಯ ಪರಮಾತ್ಮನಃ ಕೃತಃ ಅವಯವ ಏಕದೇಶ ಅಂಶ ಇತಿ ಇಲ್ಲಿ ಇನ್ನೊಂದು ಆಕ್ಷೇಪಣೆ ಹಾಕ್ಬಿಟ್ಟ ಪೂರ್ವ ಪಕ್ಷಿ ಏನು ನೋಡಿ ಸ್ವಾಮಿ ನೀವು ಹೇಳ್ತಾ ಇದ್ದೀರಿ ಪರಮಾತ್ಮನ ಪರಮಾತ್ಮ ನಿರವಯವ ಅಂತಂತ ಈ ನಿರವಯವ ಅಂದ್ರೇನು ಅಂದರೆ ಅವಯವವು ಯಾರಿಗೆ ಇಲ್ಲವೋ ಅವನು ನಿರ್ಗತಾ ಅವಯವ ಎಸ್ ಸಹ ನಿರವಯವ ಅಂತ ಈ ಅವಯವ ಅಂತಕ್ಕಂಥದ್ದು ಇಲ್ಲದೇ ಇದ್ಮೇಲೆ ಈ ನಂಶ ಏನು ಸ್ವಾಮಿ ಬಂತು ಅವಯವ ಒಂದು ರೂಪ ಒಂದು ಘನ ಅಂತಕ್ಕಂಥದ್ದು ಇರಬೇಕು ಅದಕ್ಕೆ ಇದ್ರೆ ಆಗ ಒಂದು ಉಪ್ಪಿನ ಘನ ಇರುತ್ತೆ ಅದರಲ್ಲಿ ಒಂದು ಭಾಗ ಸಕ್ಕರೆ ಘನ ಇರುತ್ತೆ ಅದ್ರಲ್ಲಿ ಚೂರು ಮಾಡಿದ್ರು ಒಂದು ಭಾಗ ತಗೊಂಡ್ರು ಹಾಗೆ ಆ ಒಂದು ಅವಯವ ಇರತಕ್ಕಂಥದ್ದಕ್ಕೆ ಈ ಅಂಶ ಅಂತಕ್ಕಂಥದ್ದು ಹೊಂದುತ್ತೆ ನೀವು ಹೇಳ್ತಕ್ಕಂಥ ಪರಮಾತ್ಮ ನಿರವಯವ ಅವನಿಗೆ ಹೇಗೆ ಅಂಶ ಹೊಂದುತ್ತೆ ಅವನ ಅಂಶ ಅಂದ್ಬಿಟ್ರೆ ಹಾಗಾದ್ರೆ ಪರಮಾತ್ಮ ಚೂರಾಗ ಚೂರು ಚೂರು ಮಾಡೋದಕ್ಕೆ ಸಾಧ್ಯನಾ ಕಲ್ ಸಕ್ಕರೆ ಅಂತೆ ಕಲ್ ಸಕ್ಕರೆ ಘನ ಘನೀಭೂತವಾಗಿರುತ್ತೆ ಅವನು ಅಂಶ ಚೂರು ಮಾಡ್ಬೋದು ಏನು ಮಾಡ್ಬೋದು ಆವಾಗ ಅಂಶವಾಗುತ್ತೆ ಇಲ್ಲಿ ಹೇಗೆ ಇದು ಅಂತಂದರೆ ಮತ್ತು ಇನ್ನೊಂದು ಚ ವಿನಾಶ ಪ್ರಸಂಗ ಅವಯವ ವಿಭಾಗಾತ್ ಹೀಗೆ ನೀವು ಹೇಳಿದ ಹಾಗೆ ಒಂದು ಪರಮಾತ್ಮ ನಿರವಯವ ಇನ್ನು ಸಾವಯವ ಅಂತ ನೀವು ಹೇಳೋದಕ್ಕೂ ಆಗೋದಿಲ್ಲ ಸಾವಯವ ಕಂಡ್ರಿ ಆದ್ದರಿಂದ ಅಂಶ ಕಲ್ಸಕ್ಕೆ ಸಾವಯವ ಅದಕ್ಕೊಂದು ರೂಪ ಇದೆ ಲಕ್ಷಣ ಇದೆ ಘನ ಇದೆ ಎಲ್ಲದಿದೆ ಅದು ಚೂರ್ ಮಾಡಬಹುದು ಇದನ್ನು ಹಾಗೆ ಹೇಳ್ಬೋಣ ಅಂತಂದ್ರೆ ಹಾಗೆ ಹೇಳ್ಬಿಟ್ರೆ ವಿನಾಶ ಪ್ರಸಂಗ ಯಾವುದು ಅವಯವದಿಂದ ಕೂಡಿಕೊಂಡಿದೆಯೋ ಅದು ಒಂದಲ್ಲ ಒಂದು ದಿವಸ ವಿನಾಶವನ್ನು ಹೊಂದಲೇಬೇಕು ಅಂತ ಹೇಳಿ ಅವಯವ ಇದ್ದ ಹಾಗೆ ಇದ್ದರೆ ಅದು ವಿನಾಶ ಅಂತ ಬರಬೇಕು ಹಾಗಾದರೆ ಹಾಗಾಗಿರುವಾಗ ಆಗಿರುವಾಗ ಅವಯವ ಇದೆ ಅಂತನ್ನೋದು ಹೊಂದೋದಿಲ್ಲ ಅವಯವ ಇಲ್ಲ ಅಂತನ್ನೋದು ಹೊಂದೋದಿಲ್ಲ ಆದ್ದರಿಂದ ನೀವು ಹೇಳಿದ್ದ ಅಂಶ ಹೇಗೆ ಅದು ಅರ್ಥ ಹೇಗೆ ನಾವು ಮಾಡಬೇಕು ಅವ್ಯವಹ ಹೇಗೆ ಮಾಡಬೇಕು ಅಂತಂದರೆ ಅದಕ್ಕೆ ಹೇಳ್ತಾರೆ ಆಚಾರ್ಯರು ನೈಷ ದೋಷ ನೋಡಪ್ಪ ಇದೇನೂ ಕೂಡ ದೋಷವೇ ಅಲ್ಲ ಇದು ಏನು ಹೇಗೆ ದೋಷವಲ್ಲ ಅಂತಂದರೆ ಅವಿದ್ಯಾಕೃತ ಉಪಾಧಿ ಪರಿಚ್ಛಿನ್ನ ಏಕದೇಶ ಅಂಶ ಇವ ಕಲ್ಪಿತೋ ಯಥ ಈ ಒಂದು ಅಂಶ ಅಂಶ ಅಂತಂತ ಏನು ನಾವು ಹೇಳ್ತಾ ಇದ್ದೇವೆ ಅವೆಲ್ಲ ಯಾವುದು ಗೊತ್ತೇನಪ್ಪ ನಿಜವಾಗಿ ಆ ಜಲಸೂರ್ಯಕ ದೃಷ್ಟಾಂತವನ್ನು ಕೊಟ್ಟಾಗ ಜಲಸೂರ್ಯಕ ಯಾರದು ಪ್ರತಿಬಿಂಬ ಸೂರ್ಯ ಅದಕ್ಕೆ ವಿಕಾರ ಉಂಟು ಆದರೂ ಕೂಡ ಅದು ವಿಕಾರವಾಗುತ್ತಾ ಇದ್ದರೂ ಕೂಡ ಅದು ಸೂರ್ಯವೇ ಅದೇ ಸೂರ್ಯ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಪ್ರತಿಬಿಂಬ ಅದಕ್ಕೆ ಎಲ್ಲ ವಿಕಾರವೂ ಉಂಟು ಆದರೆ ಆ ಒಂದು ಬಿಂಬ ಸೂರ್ಯನಿಗೆ ಅವರಿಗೆ ಯಾವ ಕಾರವೂ ಇಲ್ಲ ಅಂದ್ರೆ ಏನಾಯ್ತು ಈ ಒಂದು ನೀರು ಎಂಬತಕ್ಕಂತಹ ಮಾಧ್ಯಮದಿಂದ ಮಾಧ್ಯಮ ಉಪಾಧಿಯಿಂದ ಮಾಧ್ಯಮದಿಂದ ಆ ಒಂದು ಸೂರ್ಯ ಪ್ರತಿಬಿಂಬ ಸೂರ್ಯನಿಗೆ ಚಲನೆ ಅಂತಕ್ಕಂಥದ್ದು ಇದೆ ಯಾವುದರಿಂದ ನಿಮಿತ್ತ ಅದು ಜಲ ನಿಮಿತ್ತ ಹಾಗೆ ಇಲ್ಲಿಯೂ ಕೂಡ ಈ ಒಂದು ಪರಮಾತ್ಮ ಅಂಶ ಇಷ್ಟೊಂದು ಜೀವರು ಇದ್ದಾರೆ ಎಷ್ಟು ಅಗಣಿತ ಅದೆಷ್ಟಿದೆಯೋ ಹೇಳಕ್ಕಾಗುದಿಲ್ಲ ಬರೀ ಮನುಷ್ಯ ಜೀವ ಮಾತ್ರ ಒಂದು ಸಾವಿರ ಕೋಟಿ ಇದೆ ಅಂತಾರೆ ಹೌದು ತಾನೆ ಇನ್ನು ಎಷ್ಟಿದೆಯೋ ಜಲಚರ ಎಷ್ಟಿದೆಯೋ ಇನ್ನು ಬೇಕಾದಷ್ಟು ಮೃಗಗಳು ಪಕ್ಷಿಗಳು ಕೆಮಿಕೀಟಗಳು ಅಯ್ಯಪ್ಪ ಇಷ್ಟೆಲ್ಲ ಇರಬೇಕಾದ್ರೆ ಇವೆಲ್ಲಕ್ಕೂ ಕೂಡ ಭಿನ್ನ ಭಿನ್ನವಾದ ಭಿನ್ನ ಭಿನ್ನವಾದ ಒಂದು ಲಕ್ಷಣ ಇರುತ್ತಲ್ಲ ಅದು ಯಾವುದರ ಮೂಲಕ ಆಗುತ್ತೇನೋ ಅದು ಅವಿದ್ಯಾಕೃತ ಉಪಾಧಿ ಪರಿಚಯ ಅಂದರೆ ಅವಿದ್ಯೆಯಿಂದ ತೋರ್ತಾ ಇರತಕ್ಕಂತಹ ಒಂದು ಉಪಾಧಿ ಇದೆಯಲ್ಲ ಆ ಉಪಾಧಿಗೆ ಒಳಪಟ್ಟು ಇದು ಅಂಶಾಂಶ ಅಂತ ನಾವು ಹೇಳ್ತಾ ಇದ್ದೇವೆ ಅಷ್ಟೇ ಉಪಾಧಿ ಪರಿಚಯ ಅಂಶ ಇವ ಅದು ಅಂಶ ಇವ ಕಲ್ಪಿತ ಅಂಶದಂತೆ ಅದು ನಾವು ಕಲ್ಪನೆ ಮಾಡಿ ಹೇಳ್ತಾ ಇದ್ದೇವೆ ಅಷ್ಟೆ ಅಂದ್ರೇನು ಪರಮಾರ್ಥವಾಗಿ ಯಾವ ಒಂದು ನಿರವಯವ ಅಂತಕ್ಕಂಥದ್ದು ಸರಿಯಾಗಿರುತ್ತೆ ಅದು ಆದರೆ ಉಪಾಧಿಯಿಂದ ನೋಡಿದಾಗ ಅಂಶದಂತೆ ನಮಗೆ ಕಂಡು ಬರ್ತಾ ಇದೆ ಅಷ್ಟೆ ಯಾವುದು ಉಪಾಧಿ ಮನುಷ್ಯ ಆ ಉಪಾಧಿಯಿಂದ ನೋಡಿದಾಗ ಮನುಷ್ಯರಂತೆ ಕಂಡು ಬರ್ತಾ ಇದೆ ಇನ್ನೊಂದು ಮೃಗದಂತೆ ನೋಡಿದಾಗ ಮೃಗದ ಉಪಾಧಿಯಿಂದ ನೋಡಿದಾಗ ಹೀಗೆ ಒಂದೊಂದು ಉಪಾಧಿಯಿಂದ ನೋಡಿದಾಗಲೂ ಆಯಾಯ ಅಂಶದಂತೆ ಬರುತ್ತಲ್ಲ ಅದು ಉಪಾಧಿಯ ಮೂಲಕ ನೋಡಿದ್ದಾಗಿದೆಯೇ ಹೊರತು ಪರಮಾರ್ಥವಾಗಿ ಪರಮಾತ್ಮ ನಿರವಯವನೇ ಅಂತ ಹೇಳಿ ದರ್ಶಿತಶ್ಚ ಅಯಂ ಅರ್ಥ ಕ್ಷೇತ್ರಾಧ್ಯಾಯ ವಿಸ್ತರಶಃ ಮತ್ತು ಈ ಅರ್ಥ ಇದನ್ನ ನಾವು ಹೇಳದ್ವಲ್ಲಪ್ಪ ಇದು ಉಪಾಧಿ ಧರ್ಮ ಆ ಒಂದು ಆ ವಸ್ತುವಿನ ಧರ್ಮವಲ್ಲ ಅಂತಕ್ಕಂಥದ್ದನ್ನ ನಾವು ಹದಿಮೂರನೆಯ ಅಧ್ಯಾಯದಲ್ಲಿ ಕ್ಷೇತ್ರಾಧ್ಯಾಯ ಕ್ಷೇತ್ರ ಕ್ಷೇತ್ರಕ್ಕೆ ವಿಭಾಗ ಯೋಗದಲ್ಲಿ ನಾವು ಅದನ್ನು ವಿಸ್ತಾರವಾಗಿ ವಿವರಿಸಿದ್ದೇವೆ ಸಚ ಜೀವ ಮ ಮದಂಶತ್ವೇನ ಕಲ್ಪಿತ ಕಥಂ ಸಂಸರತಿ ಉತ್ಕ್ರಾಮತಿ ಚೈತಿ ಇನ್ನು ಇದಕ್ಕಾಗಿ ಸಮಾಧಾನವಾಯಿತ ಅವನಿಗೆ ಇನ್ನೊಂದು ಪ್ರಶ್ನೆ ಮಾಡ್ದ ಏನು ಆ ಜೀವ ಇದಾನಲ್ಲ ಅದು ಪರಮಾತ್ಮನ ಅಂಶವೇ ಅಂತ ಹೇಳಿದ್ವಿ ಹೌದ್ ತಾನೆ ಪರಮಾತ್ಮ ಅಂಶವೇ ಅಂತ ಹೇಳಿ ಅದು ಉಪಾಧಿಯಿಂದಲಾಗಲು ಆದರೆ ಪರಮಾತ್ಮ ಅಂಶವೇ ಅಂತ ಹೇಳಿದ್ರು ಅವನು ಹೇಗೆ ಅವನು ಅವನು ಸಂಸಾರದಲ್ಲಿ ಬೀಳ್ತಾನೆ ಮತ್ತೆ ಉತ್ಕ್ರಾಂತಿಯನ್ನು ಹೊಂದ್ತಾನೆ ಕಾಯ್ತಾನೆ ಇವೆಲ್ಲ ಇವೆಲ್ಲ ಹೇಗೆ ಹೊಂದುತ್ತೆ ಹೇಗೆ ನಾವು ಅದನ್ನು ಅನ್ವಯ ಮಾಡಿಕೊಳ್ಬೇಕು ಅಂದರೆ ಅದನ್ನು ಹೇಳ್ತೇವೆ ಉಚ್ಯತೆ ಹೇಳ್ತೇವೆ ಇವಾಗ ಅಂತ ಹೇಳಿ ಮನಃ ಇಂದ್ರಿಯಾಣಿ ಶ್ರೋತ್ರಾದೀನಿ ಪ್ರಕೃತಿ ಸ್ಥಾನಿ ಕರ್ಣ ಶಷ್ಕುರಿಯಾದವು ಪ್ರಕೃತವು ಸ್ಥಿತಾನಿ ಕರ್ಷತಿ ಆಕರ್ಷತಿ ಹೇಗೆ ಗೊತ್ತೇನು ಇದು ವ್ಯಾಪಾರ ಇದು ಅವನು ಹೇಗೆ ಶರೀರ ಬಿಟ್ಟು ಹೋಗ್ತಾನೆ ಶರೀರಿಗೆ ಬರ್ತಾನೆ ಇವೆಲ್ಲ ಇದೆಯಲ್ಲ ಹೇಗೆ ಬಿಟ್ಟು ಹೋಗ್ತಾನೆ ಅಂತಂತಂದರೆ ಪ್ರಕೃತಿ ಸ್ಥಾನೀ ಶ್ರೋತ್ರಾದೀನಿ ಇಂದ್ರಿಯಾಣಿ ಅಂದ್ರೆ ಏನು ಪ್ರಕೃತಿಯಲ್ಲಿ ಇದ್ದುಕೊಂಡಿರುವ ಈ ಶ್ರೋತ್ರವೇ ಮುಂತಾದ ಇಂದ್ರಿಯಗಳು ಇಂದ್ರಿಯಗಳನ್ನು ಅದ್ರ ಏನಾಯ್ತು ಇಲ್ಲಿ ಅರ್ಥ ಈ ಒಂದು ಎಲ್ಲ ಈ ಇಂದ್ರಿಯ ನಮಗೆ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಏನಾದ್ರು ಅದು ಪ್ರಕೃತಿಯಿಂದ ಉಂಟಾಗಿರ್ತಕ್ಕಂಥದ್ದು ಅಂತ ಆಯ್ತು ಹೌತಾನೆ ಪ್ರಕೃತಿಯಿಂದ ಉಂಟಾಗಿ ಪ್ರಕೃತಿಯ ಇದ್ದುಕೊಂಡಿರ್ತಕ್ಕಂತಹ ಇದು ಸ್ವಸ್ಥಾನೇ ಕಲನ ಶಸ್ಕುಲ್ಯ ಅದು ಅಂದ್ರೆ ಈ ಒಂದು ಶನ ಷಷ್ಕುಲ್ಯ ಅಂದ್ರೆ ಕಿವಿಯ ರಂಧ್ರ ಕಿವಿಯ ಒಂದು ಒಳಗಡೆ ಇದೆಯಲ್ಲ ತಮ್ಮ ಟೈಮ್ ಎಲ್ಲ ಇರುತ್ತಲ್ಲ ರಂಧ್ರ ಅದು ಆ ಒಂದು ಭಾಗ ಅದು ಆ ಕಿವಿಯ ರಂಧ್ರದ ಮೂಲಕವಾಗಿ ಆ ಒಂದು ಪ್ರಕೃತಿಯಲ್ಲಿ ಇದ್ದುಕೊಂಡು ಆಕರ್ಷಿಸುತ್ತಾನೆ ಯಾವುದನ್ನ ಇಂದ್ರಿಯಗಳನ್ನ ಇಂದ್ರಿಯಗಳನ್ನ ತೆಗೆದುಕೊಂಡು ಬಿಡ್ತಾನೆ ಅದೇನೋ ಉತ್ಕ್ರಾಂತಿ ಆಯಿತು ಮತ್ತೆ ತಿರುಗ ಏನೋ ಅವನು ಇದಕ್ಕೆ ಸಾರವಾಗಿ ಬರ್ತಾನೆ ತಿರ್ಗ ಸೇರಿಸ್ತಾನೆ ಹೀಗೆ ಹೀಗೆ ಉತ್ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು ಯಾವುದು ಆ ಒಂದು ಇದನ್ನು ಇದು ಬರೀ ಇಂದ್ರಿಯಗಳಷ್ಟೇ ಅಲ್ಲ ಮತ್ತೇನಾಯ್ತು ಮನಶ್ರೇಷ್ಠ ಅಂದ್ರೆ ಇಂದ್ರಿಯ ಅಡಿ ಇಂದ್ರಿಯರ್ತಕ್ಕಂಥದ್ದು ಐದು ಆದರೆ ಆರನೆಯದಾದ ಮನಸ್ಸಿನೊಂದ ಒಡಗೂಡಿ ಅಂತಂತ ಇರತಕ್ಕಂಥ ಎಲ್ಲವನ್ನೂ ಕೂಡ ಎಲ್ಲ ಇಂದ್ರಿಯಗಳನ್ನು ಮನಸ್ಸನ್ನು ಕೂಡ ಇಲ್ಲಿ ಇಂದ್ರಿಯ ಅಂತ ಹೇಳಿದ್ದಾರೆ ಅದು ಸೂತ್ರ ಭಾಷೆಯಲ್ಲೂ ಕೂಡ ವಿಚಾರ ಮಾಡಿದ್ದಾರೆ ಬೇರೆ ಉಪನಿಷತ್ರುಗಳಲ್ಲಿಯೂ ಕೂಡ ವಿಚಾರ ಮನಸ್ಸು ಕೂಡ ಇಂದ್ರಿಯವೇ ಅಂತ ಹೇಳಿ ಈ ಒಂದು ಮನಸ್ಸಿನ ಸಹಿತವಾಗಿ ಆರು ಇಂದ್ರ ಇಂದ್ರಿಯಗಳು ಆಯ್ತಾವೆ ಅದನ್ನು ಇವನು ಈ ಒಂದು ಪ್ರಕೃತಿಯಲ್ಲಿ ಇದ್ದುಕೊಂಡಿರತಕ್ಕಂಥ ಇವು ಇವು ಅಂದ್ರೆ ಏನು ಇದೂ ಕೂಡ ಪ್ರಕೃತಿ ಧರ್ಮವೇ ಅಂದರೆ ಉಪಾಧಿ ಧರ್ಮವೇ ಅಂತಾಯಿತು ಯಾವುದು ಈ ಉತ್ಕ್ರಾಂತಿ ಇರ್ತಕ್ಕಂಥದ್ದು ಮತ್ತೆ ಬಂದು ಸೇರುವುದು ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಉಪಾಧಿಯ ಮೂಲಕ ನೋಡಿದಾಗ ಮಾತ್ರ ಅಷ್ಟೆ ಯಾವುದೋ ಒಂದು ಜೀವೋಪಾಧಿ ಇದೆ ಆ ಜೀವೋಪಾಧಿಯಿಂದ ನೋಡಿದಾಗ ಏನಾಗುತ್ತೆ ಓಹೋ ಇವಾಗ ಎಲ್ಲ ಇಂದ್ರಿಯಗಳು ಕೂಡ ವಶವಾಗಿ ಹೋಯಿತು ಅವನು ಸತ್ತ ಹೋದ ಅಂತ ಹೇಳ್ತಾರೆ ಯಾವುದರಿಂದ ಮೂಲಕ ಆ ಉಪಾಧಿ ಜೀವನ ಒಂದು ಯಾವ ಜೀವರ ಒಂದು ಉಪಾಧಿ ನೋಡಿದಾಗ ಅಷ್ಟೇ ನಿಜವಾಗಿ ಆಗ್ತಾ ಇರ್ತಕ್ಕಂಥ ಜೀವರಿಗೆ ಸ್ವರೂಪದಲ್ಲಿ ಅಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾರೆ ಇಷ್ಟು ಈ ಒಂದು ಶ್ಲೋಕದ ಅರ್ಥ ಆಯಿತು ಈಗ ಮುಂದಿನ ಶ್ಲೋಕವನ್ನು ನೋಡೋಣ ಅದಕ್ಕೊಂದು ಪ್ರಶ್ನೆ ಹಾಕ್ಕೊಳ್ತಾರೆ ಆಚಾರ್ಯರು ಒಂಬೈನೂರ ನಾಲ್ಕನೇ ಭಾಗ ಕಸ್ಮಿನ್ ಕಾಲೇ ಅಂತಂದ್ರೆ ಏನು ಯಾವಾಗ ಯಾವಾಗ ಅವನು ಎಲ್ಲ ಆಕರ್ಷಣೆ ಮಾಡಿಕೊಳ್ತಾನೆ ಯಾವಾಗ ತನ್ನೊಳಗೆ ಎಳೆದುಕೊಳ್ತಾನೆ ಅಂತಂದರೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾನೆ ಭಗವಂತ ಎಂಟನೆಯ ಶ್ಲೋಕದಲ್ಲಿ ಎಂಟನೆಯ ಶ್ಲೋಕವನ್ನು ನೋಡೋಣ ಓಂ ಶರೀರಂ ಯದವಾಪ್ನೋತಿ ಹೆಚ್ಚಾಪ್ಯುತ್ಕ್ರಾಮತಿ ಈಶ್ವರಃ ैतानि ॐ शरीरं यदवाप्नोति यच्चाप्युत्क्रामतीश्वरः गृहीत्वैतानि संयाति वायुर्गन्धानि वाचयात् श्लोक इदर

ಗಂಧಾನಿ ಇಲ್ಲಿ ಗಂಧಾನಿ ವಾಶಯಾತ್ ಅಂತ ಇದೆ ಇಲ್ಲಿ ಪದಚ್ಛೇದ ಏನ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಗಂಧಾನಿ ಇವ ಆಶಯಾತ್ ಅಂತ ಪದಚ್ಛೇದ ಮಾಡ್ಕೊಳ್ಬೇಕು ಗಂಧಾನಿ ಇವ ಆಶಯಾತ್ ಅಂತ ಇಲ್ಲಿ ಗಂಧಾನಿ ಇವಾಗ ಕ್ಷಮಿಸ್ಬೇಕು ಗಂಧಾನ್ ಇವ ಅಲ್ಲ ಗಂಧಾನ್ ಇವ ಇಲ್ಲಿ ಯಾವುದು ಗ ಸಂಯಾತಿ ಸಂಯಾತಿ ವಾಯುರ್ಗಂಧಾನಿವಾಶಯಾತ್ ಇಲ್ಲಿ ಗಂಧ ನಿವಾಶಯಾತ್ ಅನ್ನೋ ವಾಶಯಾತ್ ಒಂದು ಮಾಡಿಕೊಂಡು ಗಂಧ ಗಂಧಾನ್ ಇವ ಗಂಧಾನು ಇವ ಏನಾಯಿತು ಗಂಧಾನಿವ ಗಂಧನಿವ ಪ್ಲಸ್ ಆಶಯಾತ್ ಗಂಧಾನಿವಾಶಯಾತ್ ಇಲ್ಲಿ ಹೇಳಬೇಕಾದ್ರೂ ಕೂಡ ವಾಶಯಾತ್ ಅಂತ ಹೇಳಿದ್ರೆ ಅದು ಬೇರೆ ಬೇರೆ ಪದಾರ್ಥ ಆಗ್ಬಿಡುತ್ತೆ ಆಗ ಸರಿ ಹೋಗೋದಿಲ್ಲ ಇದಕ್ಕೆ ಗಂಧಾನಿ ಗಂಧಾನಿವ ಅನ್ಬೇಕಾದ್ರೆ ಗಂಧಾನಿವ ಆಶಯಾತ್ ಅಂತ ಹೇಳಬೇಕು ಗಂಧಾನಿವಾಶಯಾತ್ ಗಂಧಾನಿವ ಅನ್ಬೇಕಾದ್ರೆ ನಕಾರ ಸ್ವಲ್ಪ ಒತ್ತಿದ್ರೆ ಆಗ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಇರಲಿ ಗಂಧಾನು ಇವ ಆಶಯಾತ್

ಅಂತಾಯಿತು ಇಲ್ಲಿ ಇದು ಹೊಂದೋದಿಲ್ವಲ್ಲ ಯಾಕೆ ಈಶ್ವರ ಏನಾರನು ಶರೀರ ಪಡ್ಕೊಳ್ತಾನ ಈಶ್ವರನು ನಿಷ್ಕ್ರಿಯ ನಿಷ್ಕಲ ನಿಷ್ಕ್ರಿಯ ಅಂತ ಹೇಳಿದ್ರಿ ಇದು ತಿರ್ಗಾ ಹೇಳ್ತಾ ಇದ್ದೀರಲ್ಲ ಸ್ವಾಮಿ ಶರೀರ ಶರೀರ ಅಂತಂತ ಯಾವಾಗ ಅಂದರೆ ಇಲ್ಲಿ ಈಶ್ವರ ಅಂತಂದ್ರೆ ಏನು ಗೊತ್ತೇನು ಹಿಂದೆ ಹೇಳಿರ್ತಕ್ಕಂತಹ ಯಾರವನು ನನ್ನದೇ ಅಂಶವಾದ ಜೀವನು ಅಂತ ಅರ್ಥ ಯಾಕೆ ಉಪಾಧಿ ನಾವೆಲ್ಲ ಈಗ ನಾವು ಏನು ವಿಚಾರ ಮಾಡ್ತಾ ಇದ್ದೇವೆ ಏನು ಕೇಳ್ತಾ ಎಲ್ಲ ಉಪಾಧಿ ಮೂಲಕವೇ ಅಷ್ಟೇ ನಿಜವಾಗಿ ಸ್ವರೂಪದಲ್ಲಿ ಯಾವುದೂ ಇಲ್ಲ ಹೋಗ್ತಾನೆ ಹಾಗಾಗಿ ಇಲ್ಲಿ ಏನು ಈಶ್ವರನು ಅಂತಂದಾಗ ಈಶ್ವರನು ಅಂದರೆ ನನ್ನದೇ ಅಂಶವಾಗಿರತಕ್ಕಂತಹ ಜೀವನು ಮಮಹಿಮಾಂಶೋ ಜೀವಃ ಅದಕ್ಕೆ ಈಶ್ವರ ಅವನು ಯಾವಾಗ ಶರೀರವನ್ನು ಪಡೆದುಕೊಳ್ಳುತ್ತಾನೆಯೋ ಶರೀರಂ ಅವಾಪ್ನೋತಿ ಮತ್ತು ಚ ಮತ್ತು ಎತ್ತು ಯದ ಯಾವಾಗ ಯಾವಾಗಲಾದರೆ ಉತ್ಕ್ರಾಮತಿ ಉತ್ಕ್ರಾಮತಿಯಿಂದ ಏನು ಈ ಶರೀರಂ ಉತ್ಕ್ರಾಮತಿ ಶರೀರವನ್ನ ಬಿಟ್ಟು ಹೋಗುತ್ತಾನೆ ಶರೀರಾತ್ ಉತ್ಕ್ರಾಮತಿ ಈ ಶರೀರದಿಂದ ಉತ್ಕ್ರಮಿಸುತ್ತಾನೆಯೋ ತದಾ ಆಗ ತದಾ ಸೇರಿಸ್ಕೊಂಡು ತದಾ ಏನ ಹ್ಯಾ ಹೇಗೆ ಹೇಗೆ ಬಿಟ್ಟು ಹೋಗ್ತಾನೆ ಅಂತಾನೆ ವಾಯು ಆಶಯಾತ್ ಗಂಧಾನ್ ಇವ ತಗೊಂಡೋಗ್ತಾನೆ ಹೋಗ್ತಾನೆ ಅಷ್ಟೆ ಒಂದು ಉದಾಹರಣೆ ಏನು ಕೊಟ್ಟರು ನಿದರ್ಶನ ವಾಯು ಆಶಯಾತ್ ಗಂಧಾನ್ ಇವ ಹೇಗೆ ವಾಯು ಅಂದ್ರೆ ಗಾಳಿಯು ಆಶಯಾತ್ ಆಶಯಾತ್ ಅಂದ್ರೆ ಯಾವುದೋ ಒಂದು ಆಧಾರದಿಂದ ಅಂತಂತ ಆಧಾರ ಯಾವುದದು ಹೂವು ತಾನೆ ಗಂಧಕ್ಕೆ ಆಶಯಾತ್ ಆಧಾರದಿಂದ ಆಧಾರ ಯಾವುದು ಹೂವು ಆ ಹೂವಿನಿಂದ ವಾಸನೆಯನ್ನು ಗಂಧಾನ್ ಇವ ಗಂಧಾನ್ ವಾಸನೆಯನ್ನು ಪ್ರಸರಿಸುವಂತೆ ಸೆಳೆಯುವಂತೆ ತನಕ ಸೆಳೆಯುವಂತೆ ಸೆಳೆದು ಬಿಟ್ಟು ಏನು ಮಾಡ್ತದೆ ಗಾಳಿ ಎಲ್ಲ ಕಡೆಗೂ ಹರತ್ತೆ ಹರಡುತ್ತದ ಹರಡುತ್ತೆ ಹಾಗೆ ಆಶಯಾತ್ ಅಂದ್ರೇನು ಆ ಒಂದು ಆಧಾರವಾದ ಪುಷ್ಪದಿಂದ ಹೂವಿನಿಂದ ಗಾಳಿಯು ಗಂಧವನ್ನು ಹೇಗೆ ಈ ಎಳೆದುಕೊಳ್ಳುತ್ತದೆಯೋ ಅಥವಾ ಪಸರಿಸುತ್ತದೆಯೋ ಹಾಗೆ ಏನಾಗ್ತಾನೆ ಆ ಒಂದು ತೆಗೆದುಕೊಂಡು ಹೋಗ್ತಾನೆ ಗಂಧವನ್ನು ಪು ಪುಷ್ಪ ಹೂವಿನಲ್ಲಿ ಗಂಧ ಇರುತ್ತೆ ಅದನ್ನು ಏನು ಮಾಡ್ತಾನೆ ಇವನು ವಾಯು ತೆಗೆದುಕೊಂಡು ಬಿಡ್ತಾನೆ ಹೋಗ್ತಾನೆ ತೆಗೆದುಕೊಂಡು ಬಿಟ್ಟು ಎಲ್ಲ ಕಡೆಗೂ ಹೊರಟ ತೆಗೆದುಕೊಂಡು ಹೋಗ್ತಾನೆ ಎಲ್ಲ ಕಡೆ ಹೋಗ್ತಾನೆ ಹಾಗೆ ಅಂದ್ರೇನು ಹೂವಿನಲ್ಲಿ ಹೂವಿನಲ್ಲಿ ಇರತಕ್ಕಂತಹ ಗಂಧವನ್ನು ಗಾಳಿಯು ತೆಗೆದುಕೊಳ್ಳುವಂತೆ ಇವನು ಈ ಒಂದು ಶರೀರದಿಂದ ತೆಗೆದುಕೊಂಡು ಹೋಗ್ತಾನೆ ಇಲ್ಲ ಇಂದ್ರಿಯಗಳನ್ನು ತೆಗೆದುಕೊಂಡು ಹೋಗ್ತಾನೆ ಅಂತ ಹೇಳ್ದು ಎಲ್ಲವೂ ಕೂಡ ಉಪಾರಿಗೆ ಸಂಬಂಧವಾದ ವಿಚಾರ ಭೂಮಿಕೆಯಲ್ಲಿ ಬರತಕ್ಕಂತಹ ವಿಚಾರ ಉದಾಹರಣೆಯನ್ನು ಕೊಟ್ಟರು ನಮಗೆ ಅರ್ಥವಾಯಿತು ಈಗ ಭಾಗ ನೋಡೋಣ ಒಂಬೈನೂರ ಐದನೇ ಭಾಷೆ ಭಾಗ ಎಚ್ಚಾಪಿ ಯದಾಚಾಪಿ ಉತ್ಕ್ರಾಮತಿ ಈಶ್ವರ ದೇಹಾದಿ ಸಂಘಾತ ಸ್ವಾಮಿ ಜೀವ ತದಾ ಕರ್ಷತಿ ಶ್ಲೋಕಸ್ಯ ದ್ವಿತೀಯ ಪಾದ ಅರ್ಥವಶಾತ್ ಪ್ರಾಥಮ್ಯನ ಸಂಬಂಧತೆ ಅಂತ ಹೇಳ್ದು ಇಲ್ಲಿ ಹೆಚ್ಚಾಪ್ಯುತ್ಕ್ರಾಮತಿ ಈಶ್ವರ ಅಂತ ಇದೆಯಲ್ಲ ಅದಕ್ಕೆ ಈ ಸಂಬಂಧವನ್ನು ಹೇಳ್ತಾ ಇದ್ದಾರೆ ಯದ್ಯಪಿ ನೋಡಿ ಶರೀರಂ ಯದವಾಪ್ನೋತಿ ಹೆಚ್ಚಾ ಪಿ ಉತ್ಕ್ರಾಮತೀಶ್ವರ ಪೂರ್ವಾರ್ಧ ಮತ್ತೆ ಗೃಹಿತ್ವೈತಾನಿ ಸಂಯಾತಿ ವಾಯುರ್ಗಂಧ ನಿವಾಸಯಾತ್ರಿ ಅಂತಕ್ಕಂಥದ್ದು ಉತ್ತರಾರ್ಧ ಹಾಗಿದ್ದರೂ ಕೂಡ ಇಲ್ಲಿ ಏನು ಇಲ್ಲಿ ಈ ದ್ವಿತಿ ದ್ವಿತೀಯ ಪಾದ ದ್ವಿತೀಯ ಪಾದ ಯಾವುದು ಉತ್ಕ್ರಾಮತೀಶ್ವರ ಅಂತ ಶರೀರಂ ಯದವಾಪ್ನೋತಿ ಅಂತ ಆಯಿತು ಮೊದಲನೇ ಪಾದ ಹೆಚ್ಚಾಪಿ ಉತ್ಕ್ರಾಮತೀಶ್ವರ ಅದು ಎರಡನೇ ಪಾದ ಅದನ್ನ ಮೊದಲು ತಗೊಳ್ಕೊಳ್ಬೇಕು ಅಂತ ಹೇಳಿ ಅದಕ್ಕೆ ಇದು ಸಂಬಂಧ ಅಂತ ಹೇಳಿ ಹೆಚ್ಚಾಪಿ ಉತ್ಕ್ರಾಮತಿ ಈಶ್ವರ ಅದನ್ನ ಮೊದಲು ತಗೋಬೇಕು ಅದನ್ನು ತಗೊಂಡು ಯಾರವನು ಈ ಈಶ್ವರ ಈಶ್ವರ ಯಾರು ಅವನೇ ಈ ದೇಹಾದಿ ಸಂಘಾತ ಸ್ವಾಮಿ ಈ ದೇಹಾದಿ ಸಂಘಾತಗಳ ಒಡೆಯ ಅವನ ಯಾರು ಅವನೇ ಜೀವ ಅವನೇ ಯಾರು ಇವಾಂಶ ಅವನು ನನ್ನದೇ ಅಂಶ ಆಗಿರುತ್ತೆ ನನ್ನದೇ ಅಂಶವಾಗಿರ್ತಕ್ಕಂತಹ ಅವನು ಜೀವ ಹೀಗೆ ಇವನು ಯಾವ ಈ ಶರೀರ ಸ್ವಾಮಿ ಆಗಿರ್ತಕ್ಕಂಥ ಜೀವನು ಯಾವಾಗ ಉತ್ಕ್ರಾಮತಿ ಈ ಒಂದು ಉತ್ಕ್ರಮಿಸುತ್ತಾನೋ ಅಂದ್ರೆ ಬಿಟ್ಟು ಹೋಗುತ್ತಾನೋ ದೇಹವನ್ನು ಬಿಟ್ಟು ಹೋಗುತ್ತಾನೋ ಶರೀರವನ್ನು ಬಿಟ್ಟು ಹೋಗುತ್ತಾನೋ ಆಗ ಏನ್ ಮಾಡ್ತಾನೆ ಈ ಒಂದು ಇಂದ್ರಿಯಗಳನ್ನ ಇವುಗಳನ್ನ ಏನ್ ಮಾಡ್ತಾನೆ ವಾಯು ಅರ್ಥ ಪ್ರಾಧ ಯದಾಚ ಪೂರ್ವಸ್ಮಾತ್ ಶರೀರಾತ್ ಶರೀರಾಂತರಂ ಅವಾಪ್ನೋತಿ ಯಾವಾಗ ಹಿಂದೆ ತಾನು ಇದ್ದ ಶರೀರದಿಂದ ಆ ಬಿಟ್ಟು ಪುನಃ ಬೇರೆಯ ಒಂದು ಶರೀರವನ್ನು ಪಡೆದುಕೊಳ್ಳುತ್ತಾನೋ ಆಗ ಹೇಗೆ ಅವನು ಪಡ್ಕೊಂಡು ಹೋಗ್ತಾನೆ ಅಂತಂತಂದರೆ ಏನು ಮಾಡ್ತಾನೆ ತದ ಆಗ ಗೃಹೀತ್ವ ಅಂದರೆ ಎಲ್ಲವನ್ನೂ ಹಿಡಿದಿಟ್ಟುಕೊಂಡು ಎಲ್ಲವನ್ನು ಅಂದರೆ ಯಾವುದು ಏತಾನಿ ಮನಃಷ್ಠಾನಿ ಶರೀರ ಭೌತಿಕವಾದ ಶರೀರ ಪಾಂಚಭೌತಿಕವಾದು ಇಲ್ಲೇ ಬಿಡುತ್ತೆ ಅದನ್ನೇನಾದರೂ ಹುಟ್ಟಾಕ್ಬೋದು ಏನಾಗುತ್ತೆ ಆದರೆ ಈ ಒಂದು ಇದೆಯಲ್ಲ ಇಂದ್ರಿಯಗಳು ಮನಸ್ಸು ಎಲ್ಲ ಅದು ಏನಾಗುತ್ತೆ ಅಂದರೆ ಅದನ್ನು ತದ ಗೃಹೀತ್ವ ಅದನ್ನು ಮನಶಿಷ್ಠಾನಿ ಇಂದ್ರಿಯಾಣಿ ಅಂದರೆ ಈ ಐದು ಇಂದ್ರಿಯಗಳು ಮತ್ತು ಮನಸ್ಸು ಎರಡೂ ಸೇರಿಕೊಂಡು ಆರನೆಯ ಇಂದ್ರಿಯವಾದ ಮನಸ್ಸಿನಿಂದ ಒಡಗೂಡಿ ಎಲ್ಲ ಶ್ರೋತ್ರೇಂದ್ರಿಯಗಳೂ ಕೂಡ ಶ್ರೋತ್ರೇಂದ್ರಿಯನ್ನೂ ಕೂಡ ಸಂಯಾತಿ ಸಮ್ಯಕ್ ಯಾತಿ ಗಚ ಅಗೃಹೀತ್ವ ಯಾತಿ ಇದೆಲ್ಲವನ್ನೂ ಕೂಡ ಅವನು ಹಿಡಿದಿಟ್ಟುಕೊಂಡು ಹೊರಡ್ತಾ ಏನೋ ಈ ದೇಹದಿಂದ ಉತ್ಕ್ರಮಣ ಮಾಡ್ತಾನೆ ಅಂತ ಹೋಗುವಾಗ ಏನಾಯ್ತು ಇವನ ಇಂದ್ರಿಯ ಶರೀರ ಎಲ್ಲವನ್ನು ತೆಗೆದುಕೊಂಡು ಹೋಗ್ತಾನೆ ಇಂದ್ರಿಯಗಳು ಅಂದ್ರೆ ಯಾವುದಲ್ಲ ಇಲ್ಲಿ ಈ ಸ್ಥೂಲವಾದ ಇಂದ್ರಿಯಗಳನ್ನಲ್ಲ ಕಣ್ಣು ಕಿವಿ ಅದೆಲ್ಲ ಇಲ್ಲೇ ಇರುತ್ತೆ ಈ ಸೂಕ್ಷ್ಮ ಅಂದ್ರೇನು ಏನು ಆ ಒಂದು ಇಂದ್ರಿಯಗಳ ಆ ಯಾವುದದು ಅಭಿಮಾನ ಇದೆಯಲ್ಲ ಅಭಿಮಾನಿ ದೇವತೆ ಅಂತ ಏನು ಹೇಳ್ತೇವೆ ಅಥವಾ ಅದು ಸೂಕ್ಷ್ಮವಾದ ಇಂದ್ರಿಯಗಳನ್ನು ತೆಗೆದುಕೊಂಡು ಹೋಗ್ತಾನೆ ಅಲ್ಲಿ ಏನಾಯಿತು ಮನುಷ್ಯ ಈ ಶರೀರ ಬಿಟ್ಟು ಹೋದಾಗಲೂ ಕೂಡ ಏನಾಗುತ್ತೆ ಈ ಒಂದರ ಸಂಬಂಧ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಯಾವುದು ಮನಸ್ಸಿನ ಸಂಬಂಧ ಇರ್ತಕ್ಕಂಥ ಇಂದ್ರಿಯಗಳ ಸಂಬಂಧ ಇದು ಇದನ್ನೇ ನಾವು ಸಂಸ್ಕಾರ ಸಂಸ್ಕಾರ ಅಂತಕ್ಕಂಥದ್ದು ಅದಕ್ಕೆ ತಕ್ಕಾಗಿ ಅವನಿಗೆ ಇನ್ನೊಂದು ಜನ್ಮ ಆ ಜೀವ ಇನ್ನೊಂದು ಜನ್ಮಕ್ಕೆ ಶರೀರವನ್ನು ಸೇರ್ಕೊಳ್ತಾನೆ ಅದಕ್ಕೆ ತಕ್ಷ ಅಂದರೆ ಇದನ್ನು ಅವನು ತೆಗೆದುಕೊಂಡು ಸಮಯಾತಿ ಗ್ಚತಿ ಕಿಮಿವ ಆಹ ವಾಯು ಪವನ ಗಂಧಾನಿವ ಇವ ಆಶಯ ಪುಷ್ಪಾದ ಕಿಮಿವ ಅಂದರೆ ಹೇಗೆ ತಗೊಂಡು ಹೋಗ್ತಾನೆ ಅಂತಂದರೆ ಅದಕ್ಕೆ ಹೇಳ್ತಾರೆ ವಾಯು ಪವನ ಅಂದರೆ ವಾಯು ಗಾಳಿ ಗಂಧಾನ್ ಇವ ಗಂಧಾನ ಗಂಧಾನ ಗಂಧವನ್ನ ಎಲ್ಲಿಂದ ಆಶಯಾತು ಪುಷ್ಪಾದೇಹೇ ಗಂಧಾನ್ ಇವ ಅಂತ ಅನ್ವಯ ಆಶ್ರಯವಾದ ಪುಷ್ಪಗಳಿಂದ ಗಂಧವನ್ನ ತೆಗೆದುಕೊಂಡು ತೆರಳುತ್ತಾನೆಯೋ ಗಾಳಿ ಹಾಗೆ ಅಂತ ನೋಡಿ ಎಂಥ ಒಂದು ಉದಾಹರಣೆ ಇಂಥ ಉದಾಹರಣೆ ಕೊಡಬೇಕು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಪರಮಾತ್ಮ ಇಲ್ಲಿ ಎಲ್ಲ ಗೊತ್ತಾಗ್ಲಿ ಅಂತಕ್ಕಂಥದ್ದು ಈ ಉದಾಹರಣೆಯನ್ನು ಕೊಟ್ಟಿದ್ದಾನೆ ಹೂವಿನಲ್ಲಿ ಗಂಧ ಇದೆ ಅದನ್ನ ತೆಗೆದುಕೊಂಡು ಈ ಒಂದು ಗಾಳಿ ಹೋಗುತ್ತೆ ಆದರೆ ಹಾಗೆ ಇವನ ಪರಮಾತ್ಮ ಈ ಒಂದು ಪರಮಾತ್ಮ ಅಂದ್ರೆ ಇಲ್ಲಿ ಆ ಉಪಾರಿ ಸಹಿತವಾದ ನನ್ನದೇ ಅಂಶವಾಗಿರತಕ್ಕಂತಹ ಜೀವ ಜೀವೋಪಾದಿಯನ್ನು ಕೂಡಿದ ಅವನು ಜೀವ ತೆಗೆದುಕೊಂಡು ಹೋಗ್ತಾನೆ ಅಂತ ಪುಷ್ಪಾದೇ ಏನಂತ ಮತ್ತೆ ಮುಂದಿನ ನೋಡೋಣ ಕಾನಿ ಪುನಸ್ತಾನೀತಿ ಅಂದರೆ ಇನ್ನೇನಿಲ್ಲ ಆ ಇಂದ್ರಿಯಗಳು ಆರು ಅಂತ ಹೇಳ್ಬಿಟ್ರೆ ಮನಸ್ಸಿನ ಸಹಿತವಾದದ್ದು ಮನಸ್ಸಿನ ಸಹಿತವಾದ ಇಂದ್ರಿಯಗಳು ಆರು ಅಂದರೆ ಯಾವುದದು ಇದೆಲ್ಲ ಗೊತ್ತಿರತಕ್ಕಂಥ ವಿಚಾರವೇ ಆದರೂ ಕೂಡ ಇದನ್ನು ಈ ಸ್ಪಷ್ಟ ಮಾಡ್ತಾ ಇದ್ದಾರೆ ಆಚಾರ್ಯರು ಏನು ಇಂದ್ರಿಯಗಳು ಇಂದ್ರಿಯಗಳು ಅಂದರೆ ಏನು ಯಾವ ಇಂದ್ರಿಯಗಳು ಹೇಗೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಒಂಬತ್ತನೆಯ ಶ್ಲೋಕ ಓಂ श्रोत्रं चक्षुस्पर्शनं च्चुण च रसनं घ्राणमेव च विषयानुपसेवते ओम श्रोत्रं चक्षुस्पर्शनं च रसनं घ्राणमेव च अधिष्ठाय मनश्चायं विषयानुपसेवते श्रोत्रं चक्षु ಸ್ಪರ್ಶಣ ರಸನ ಘಾಣ ಅಧಿಷ್ಟ ಅಷ್ಟೇವತೆ ಇದು ವಿಭಾಗ ಕ್ರಮ ಅನ್ವಯ ಕ್ರಮ ನೋಡೋಣ ಇದು ಕ್ರಮ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ನೋಡಿ ಶ್ರೋತ್ರ ಚಕ್ಷು ಸ್ಪರ್ಶನ ರಸನಂ ಚಾಣಂಚ ಮನಃ ಚ ಅಧಿಷ್ಠಾಯ ಅಯಂ ಜೀವ ವಿಷಯನ್ ಉಪಸೇವತೆ ಸುಲಭವಾಗಿದೆ ಕಿವಿ ಕಣ್ಣು ಸ್ಪರ್ಶೇಂದ್ರಿಯ ಮತ್ತೆ ರಸನೇಂದ್ರಿಯ ಘ್ರಾಣೇಂದ್ರಿಯ ಕಿವಿ ಕಣ್ಣು ಮೂಗುವಾಯ ಪಂಚೇಂದ್ರ ಇವನ್ನ ಮತ್ತು ಮನಃ ಮನಸ್ಸು ಇವ್ ಇವುಗಳಲ್ಲಿ ಅಧಿಷ್ಠಾಯ ಇವುಗಳಲ್ಲಿ ವಧಿಷ್ಠಾತವಾಗಿ ಇದ್ದುಕೊಂಡು ಇವನು ಯಾರು ಈ ಜೀವ ಯಾರಿವನು ನನ್ನದೇ ಅಂಶವಾಗಿರತಕ್ಕಂತಹವನಿವನು ಮತ್ತೆ ಅಂಶ ಅಂತ ಯಾಕೆ ಹೇಳಿದ್ರಿ ಆ ಉಪಾಧಿಯಿಂದ ಅಂತ ಹೇಳಿದೆಯಲ್ಲ ಆ ಈ ಜೀವನು ವಿಷಯಗಳನ್ನ ಉಪಭೋಗಿಸುತ್ತಾನೆ ವಿಷಯಾನ್ ಉಪಸೇವತೆ ಅರ್ಥವು ಕೂಡ ಸುಲಭವಾಗಿದೆ ಏಳನೇ ಭಾಷ್ಯ ಭಾಗ ಶ್ರೋತ್ರಂ

ಮತ್ತು ರಸನೇಂದ್ರಿಯ ಮತ್ತು ಗ್ರಹಣೇಂದ್ರಿಯ ಐದು ಇಂದ್ರಿಯಗಳು ಈ ರೀತಿಯಲ್ಲಿ ಹೀಗೆ ಏನಾಗಿದೆ ಇಷ್ಟೇ ಅಲ್ಲ ಹೀಗೆ ಇದ್ದುಕೊಂಡು ರಸನಂ ಗ್ರಹಣ ಮನಸ್ಸ ಪ್ರತ್ಯೇಕಂ ಅಂದರೆ ಒಂದೊಂದು ಇಂದ್ರಿಯವನ್ನು ಕೂಡ ಏನಾಗಿದೆ ಆರನೆಯದಾಗಿರತಕ್ಕಂಥ ಮನಸ್ಸು ಅಂದರೆ ಒಂದೊಂದು ಇಂದ್ರಿಯಕ್ಕೂ ಸಂಬಂಧಪಟ್ಟಿದೆ ಮನಸ್ಸು ಅಂತ ಹೇಳದಾಗಾಯಿತು ಅಲ್ಲಿ ಏನಾಯಿತು ಹಿಂದೆ ವಿಚಾರ ಮಾಡಿದ್ದಿ ಇವನು ಶ್ರೋತ್ರೇಂದ್ರಿಯ ಅಂತಕ್ಕಂಥದ್ದು ತನ್ನ ವ್ಯಾಪಾರವನ್ನು ಅದು ನಿರ್ವಹಿಸಬೇಕಾದರೆ ಅದಕ್ಕೆ ಮನಸ್ಸಿನ ಸಂಬಂಧ ಇರಲೇಬೇಕು ಹೌದು ತಾನೆ ಮನಸ್ಸಿದ್ರೆ ಇದೆ ಚೆನ್ನಾಗಿ ಕೇಳ್ತಾನೋ ಇದೆ ಆದರೂ ಕೂಡ ಮನಸ್ಸಿನ ಸಂಬಂಧ ಇಲ್ಲದೆ ಹೋಗ್ಬಿಟ್ರೆ ಕೇಳೋದೇ ಇಲ್ಲ ಇಲ್ಲೇ ಕೂತ್ರೆ ಏನೋ ಕೇಳಲಿಲ್ಲಪ್ಪ ಅಂತೇವೆ ಹಾಗೆ ಪ್ರತಿಯೊಂದಕ್ಕೂ ಕೂಡ ಎಲ್ಲ ಇಂದ್ರಿಯಗಳು ಇಂದ್ರಿಯಗಳಿಗೂ ಕೂಡ ಮನಸ್ಸಿನ ಸಂಬಂಧ ಇದ್ದೇ ಇದೆ ಇಂತಹ ಆರನೇ ಇಂದ್ರಿಯವಾದ ಮನಸ್ಸಿನಲ್ಲಿ ಅಧಿಷ್ಠಾಯ ಅಂದರೆ ಅದರಲ್ಲೇ ಆ ಒಂದು ಅಧಿಷ್ಠಾನದಲ್ಲೇ ಇದ್ದುಕೊಂಡು ದೇಹಸ್ಥ ದೇಹದಲ್ಲಿ ಇದ್ದುಕೊಂಡು ವಿಷಯಾನ್ ವಿಷಯಗಳನ್ನು ಅಂದರೆ ಯಾವುದು ಶಬ್ದಪ್ರಶರೋಪರ ಸಿಗಂಧಗಳು ವಿಷಯಗಳನ್ನು ಉಪಸೇವತೆ ಅಂದರೆ ಏನು ಅದನ್ನು ಉಪಸೇವಿಸುತ್ತಾ ಅದನ್ನು ಸ್ವೀಕರಿಸ್ತಾ ಇರ್ತಾನೆ ಅನುಭವಿಸ್ತಾ ಇರ್ತಾನೆ ಅಂತ ಅರ್ಥ ವಿಷಯ ಉಪಸೇವತೆ ಅಂತಕ್ಕಂಥದ್ದು ಇದು ಒಂಬತ್ತನೆಯ ಮಂತ್ರ ಸುಲಭ ಸುಲಭವಾಗಿರ್ತಕ್ಕಂಥದ್ದು ಇನ್ನು ಮುಂದಿನ ಭಾಗದಲ್ಲಿ ಈ ಒಂದು ಜೀವ ಅಂತಕ್ಕಂಥದ್ದು ಈ ಶರೀರ ಬಿಟ್ಟು ಹೋಗ್ತಾನೆ ಮತ್ತು ಇಲ್ಲೇ ಇರುತ್ತಾನೆ ಅವನು ಈ ಎಲ್ಲ ಒಂದು ಭೋಗವನ್ನು ಕೂಡ ಭೋಗಿಸ್ತಾ ಇರ್ತಾನೆ ಹಾಗೆ ಭೋಗಿಸ್ತಾ ಇರ್ತಾನೆ ಅಂತಂತಂದ್ರೇನು ಈ ಒಂದು ಗುಣಗಳಿಂದ ಕೂಡಿಕೊಂಡು ಸತ್ತ ಗುಣ ಹಿಂದೆ ಎಲ್ಲ ಹೇಳಿದ್ರಿ ಇದು ಗುಣಗಳಿಂದ ಕೂಡಿಕೊಂಡು ಭೋಗಿಸ್ತಾ ಇರ್ತಕ್ಕಂಥ ಈ ಜೀವ ಇದ್ದಾನಲ್ಲ ಇವನ್ನ ಯಾರಿವನು ಜೀವ ಇವನು ಪರಮಾತ್ಮನ ಅಂಶವೇ ಹೀಗಿದ್ದುಕೊಂಡು ಪರಮಾತ್ಮನ ಅಂಶ ನೋಡಿ ಪರಮಾತ್ಮ ಇಲ್ಲಿ ವ್ಯಕ್ತನಾಗುತ್ತಿದ್ದಾನೆ ಪ್ರತಿಯೊಂದರಲ್ಲೂ ನಮ್ಮ ಪರಮಾತ್ಮ ವ್ಯಕ್ತನಾಗ್ತಾನೆ ಇದ್ದಾನೆ ಆದರೂ ಕೂಡ ಏನಾಗುತ್ತೆ ಈ ಒಂದು ವಿಮೂಢ ಅಂದರೆ ಮೋಹಗೊಂಡಿರ್ತಕ್ಕಂಥವರು ಅಂದರೆ ಯಾವುದೋ ಒಂದು ಮಾಯ ಒಳಪ ಒಳಗಾಗಿರ್ತಕ್ಕಂಥವರು ಅಜ್ಞಾನಕ್ಕೆ ಒಳಗಾಗಿರ್ತಕ್ಕಂಥವರು ಅವರು ಏನು ಮಾಡ್ತಾರೆ ಹೀಗೆ ಪ್ರತಿಯೊಂದರಲ್ಲೂ ಕೂಡ ಈ ಪರಮಾತ್ಮನು ವ್ಯಕ್ತವಾಗುತ್ತಿದ್ದರೂ ಕೂಡ ಇವನನ್ನು ಅವರು ಕಂಡುಕೊಂಡಿಲ್ಲ ಅವರು ಕಾಣೋದಿಲ್ಲ ಎಲ್ಲೋ ಇದ್ದಾನೆ ಕಂಡೆ ಪರಮ ಎಲ್ಲ ಎಲ್ಲ ಇದ್ದಾನೆ ಇಲ್ಲಿ ನಾನು ಮಾತಾಡ್ತಾ ಇದ್ದೇನೆ ಅಂದರೆ ಏನರ್ಥ ಅದಕ್ಕೆ ಪರಮಾತ್ಮ ಇದ್ದಾನೆ ಇಲ್ಲೇ ಇದ್ದಾನೆ ಅಂತ ಅರ್ಥ ಕೇಳ್ತಾ ಇದ್ದೀರಿ ಅಂತ ಕೇಳ್ತಾ ಪರಮಾತ್ಮ ಇದ್ದಾನೆ ಹೂ ಹೂ ವಾಸನೆಯನ್ನು ಬೀರ್ತಾ ಇದೆ ಪರಮಾತ್ಮ ಎಲೆ ಅಲ್ಲಾಡ್ತಾ ಇದೆ ಪರಮ ಪ್ರತಿಯೊಂದರಲ್ಲೂ ಕೂಡ ಪರಮಾತ್ಮ ವ್ಯಕ್ತಿನ ಆಗ್ತಾನೇ ಇದ್ದಾನೆ ಆದರೂ ಕೂಡ ಈ ಒಂದು ಮೋಹ ಪರಮಶರಾಗಿ ಅಜ್ಞಾನ ವಶರಾಗಿ ಜೀವರುಗಳು ಹೇಗೆ ಅವನನ್ನು ಕಾಣಲಾರದೆ ಇರುವರು ಮತ್ತೆ ಯಾರು ಕಾಣ್ತಾರೆ ಜ್ಞಾನ ಚಕ್ಷುಷಃ ಯಾರು ಜ್ಞಾನಿಗಳಾಗಿರ್ತಕ್ಕಂಥ ಅವರು ತಮ್ಮ ಜ್ಞಾನ ಚಕ್ಷುಷನಿಂದ ಅವರು ಜ್ಞಾನ ಚಕ್ಷುಷ ಅಂತಂದ್ರೆ ಆ ಒಂದು ಜ್ಞಾನಿಗಳು ಅಂತ ಅರ್ಥ ಜ್ಞಾನವೇ ಕಣ್ಣುಳ್ಳವನು ಕಣ್ಣಾಗಿ ಉಳ್ಳವರು ಜ್ಞಾನಿಗಳು ಅವರು ಇವನ್ನು ಕಾಣುತ್ತಾರೆ ಎಲ್ಲರೂ ಕಾಣ್ತಾರೆ ಅಂತ ಮುಂದಿನ ಶ್ಲೋಕ ಅರ್ಚನಾಗಿದೆ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಓಂ ಶಾಂತಿ ಶಾಂತಿ ಶಾಂತಿ